ಹೊರಗಡೆ ಒಬ್ರು ಮೇಡಮ್ ನಿಮ್ಗೆ ಇದನ್ನ ಕೊಡಕ್ಕೆ ಹೇಳಿದ್ರು. ನೀವು ಕೇಳಿದ ಫೈಲ್ ಇದೆ. ನಮಸ್ಕಾರ ಇನ್ಸ್ಪೆಕ್ಟರ್. ಏನೋ ತುಂಬಾ ಕೋಪದಲ್ಲಿದ್ಯ ಅಂತ ಗೊತ್ತಾಯ್ತು. ಆ ಕೋಪನ ಸ್ವಲ್ಪ ತಣ್ಣಗೆ ಮಾಡ್ಬಿಟ್ಟು ಹೋಗೋಣ ಅಂತ ಖುದ್ದಾಗಿ ಬಂದೆ. ನನಗೂ ನಿನ್ಗೂ ಏನೇ ಪರ್ಸನಲ್ಲು, ತುಂಬ ಸುಮ್ಮನೆ ನಾವ್ಯಾಕೆ ಕಿತ್ತಾಡ್ಕೋಬೇಕು? ಏನೋ ಆಗಿದ್ದು ಆಗೋಯ್ತು, ಆರಾಮಾಗಿ ಸೆಟಲ್ ಮಾಡ್ಬಿಟ್ಬಾ ಅಂತ ಅಣ್ಣ ಹೇಳಿ ಕಳಿಸಿದ್ದಾರೆ. ಇನ್ಮೇಲೆ ನಿನ್ ಸಿಟಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಅಣ್ಣ ದೊಡ್ಡ ಮನ್ಸು ಮಾಡಿ ಹೇಳಿದ್ದಾರೆ. ಅದಕ್ಕೆ ಅರೆಸ್ಟ್ ಮಾಡಿ ಒಳಗಾಕಿರೋ ನಮ್ಮ ಹುಡುಗರನ್ನ ರಿಲೀಸ್ ಮಾಡಯ್ಯ. FIR ಹಾಕಾಯ್ತು. ಅರ್ಧ ಬಿಸಾಕಯ್ಯ, ಬೇಕಾದ್ರೆ ನಾವೇ ನಾಲ್ಕು ಬುಕ್ಕು ಪ್ರಿಂಟ್ ಟ್ಯಾಕ್ಸ್ ಕೊಡ್ತೀವಿ. ನೀನು ನಮ್ ಕಡೆ ಹಾಕ್ಬಿಟ್ಟೆ ಕಣಯ್ಯ. FIR ಯಾಕೆ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನೋಡೋ ತಮಾಷೆ ಮಾಡ್ತಿದ್ದಾನ. FIR ಯಾಕೋ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನಾನು ಯಾರ ತಮ್ಮ ಅಂತ ಗೊತ್ತಿದ್ರು ನನ್ನ ಮೇಲೆ ಕೈ ಮಾಡ್ತಾ ಇದ್ಯಾ? ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನ ರಾಮನ್ ತಮ್ಮ ಲಕ್ಷ್ಮಣನ ಇಲ್ಲ ಧರ್ಮರ ಅಂತಮ್ಮ ಅರ್ಜುನನ? ನಿಮ್ಮ ಅಣ್ಣ ಒಬ್ಬ ಹುಟ್ಟು ಲೋಫರ್, ನೀನಂತ ಹಲ್ಕ ನನ್ನ ಮಗ ಅಂತ ಊರಿಗೆ ಗೊತ್ತ? ಸ್ಟೇಷನ್ ಗೆ ಬಂದು ಎಲ್ಲರಿಗೂ ರೋಫ್ ಹೊಡೆದಿತ್ತಪ್ಪ. ಪರ್ಮಿಷನ್ ಇಲ್ದೆ ಒಬ್ಬ ಅಧಿಕಾರಿ ಮುಂದೆ ಕುತ್ತಿದ್ದು ದೊಡ್ಡಪ್ಪ. ಸ್ವಲ್ಪನು ಮರ್ಯಾದೆ ಇಲ್ದೆ ಇನ್ನೊಬ್ಬರು ವಸ್ತುನ ಕಿತ್ತಾಕಿದ್ದು ಎಲ್ಲದಕ್ಕಿಂತ ದೊಡ್ಡಪ್ಪ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಒಳ್ಳೆ ಮಾತು ನಿನಗೂ ನಿಮ್ಮ ಅಣ್ಣಗೂ ನಾಟೋದಿಲ್ಲ. ಕೆಳಗಾಕಿ ತುಳಿದ್ರೆ ನಿನಗೂ ನಿಮ್ಮ ಅಣ್ಣನಿಗೂ ಬುದ್ಧಿ ಬರೋದು. ಕೆಂಪೇಗೌಡ ಕಟ್ಟಿರೋ ಊರಲ್ಲೇ ಕೆಂಪೇಗೌಡ ಹಿಂಗ್ ಬಾಳ್ಬೇಕು ಅಂತ ಹೇಳ್ಕೊಡ್ತೀರಾ? ನೀನು ನಿಮ್ಮ ಅಣ್ಣ ನನಗೆ ಇದ್ರ ಸಮಾನ. ಕಳ್ಬಟ್ಟಿ ಮಾಡ್ತಾ ಗಾಡಿ ಸೀಸ್ ಮಾಡು, ಫೋಟೋಗ್ರಾಫರ್ ಕಳ್ಸು.